ನಮಸ್ಕಾರ ಸ್ನೇಹಿತರೆ. ಪ್ರಕೃತಿಯ ಒಂದು ಅಪರೂಪದ ದೃಶ್ಯಗಳನ್ನು ಇವತ್ತು ತೋರಿಸ್ತಾ ಇದ್ದೀನಿ ಆಸ್ಟ್ರೇಲಿಯಾದಿಂದ. ಈ ಒಂದು ಸುಣ್ಣ ಕಲ್ಲದ ಗುಡ್ಡೆಗಳು, ಅಂದರೆ ಸಮುದ್ರದ ಕೊರತೆಯಿಂದ ಈ ಏನು ಸುಣ್ಣದ ಕಲ್ಲುಗಳಿರ್ತದೆ ಅದು ಕರಗಿ ಕರಗಿ ಉಳ್ಕೊಂಡಿರ್ತಕ್ಕಂತಹ ಗಡ್ಡೆಗಳು ಅಥವಾ ಗುಡ್ಡೆಗಳು ನೋಡಿ, ಅದ್ಭುತ. ಒಂಥರ ಪ್ರಕೃತಿಯ ಅದ್ಭುತಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು. ನೋಡಿ, ಒಳ್ಳೆ ಗೋಡೆನ ಕಟ್ಟಿದಂಗೆ, ಕಾಂಕ್ರೀಟಲ್ಲಿ ಕಟ್ಟಿದಾರೋ ಅನ್ನೋ ಮಟ್ಟಕ್ಕೆ ಈ ಸಮುದ್ರ ಕೊರತದಿಂದ ಇದು ಉಂಟಾಗಿದೆ. ನೋಡಿ, ಗೋಡೆ ಅದ್ಭುತವಾಗಿದೆ, ರಮ್ಯವಾಗಿದೆ. ಅದೇ ರೀತಿ ಸಮುದ್ರದ ಮಧ್ಯದಲ್ಲಿ ಒಂದು 12 ಗುಡ್ಡೆಗಳು ಉಳಿದಿದೆ. 12 ಗುಡ್ಡೆಗಳಲ್ಲಿ ಒಂದು 4 ಆಗಲೇ ಕರಗೋಗಿದೆ. ಸಣ್ಣ ಪುಟ್ಟ ಅಲ್ಲಿ ಕೆಳಗಡೆ ಇದೆಯಲ್ಲ, ಅವು 4 ಕರಗೋಗಿರೋದು. ಇನ್ನು ಉಳಿದ 8 ಗುಡ್ಡೆಗಳು ಕಾಣಿಸ್ತಾ ಇದೆ. ನೋಡಿ, ಇದು ಬಹುಶಃ ಈ ಪ್ರಕೃತಿಯಲ್ಲಿ ಉಂಟಾಗಿರ್ತಕ್ಕಂತಹ ದೃಶ್ಯಗಳಲ್ಲಿ ಅಪರೂಪದ್ದು ಅಂತ ಅನಿಸುತ್ತೆ. ಭಾಳ ರಮ್ಯವಾಗಿದೆ ಮತ್ತು ಭಾಳ ಚೆನ್ನಾಗಿದೆ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಒಂದಂತೂ ಒಂಥರ ದೇವಸ್ಥಾನದ ಗೋಪುರ ಕಂಡಂತೆ ಕಾಣಿಸ್ತಾ ಇದೆ. ಇದು ಸುಣ್ಣದ ಕಲ್ಲು ಅನ್ಸುತ್ತೆ, ಕೊರೆದು ಕೊರೆದು ಈ ರೀತಿಯಾಗಿದೆ. ಲೈಮ್ ಸ್ಟೋನ್. ನೋಡಿ, ಒಳ್ಳೆ ಗೋಡೆ ಇದ್ದಂಗಿದೆ. ಆನಂದ್, ಏನಂತೀರಿ ಇದಕ್ಕೆ ನೀವು? ಇದು ಅಪಾಸಲ್ಸ್ ಅಂತಾರೆ. ಮೆಲ್ಬೋರ್ನ್ ಇಂದ ಒಂದು 300 ಕಿಲೋಮೀಟರ್ ದೂರದಲ್ಲಿ ಇದೆ. ಸಮುದ್ರದ ಕೊರತದಿಂದ ಮೊದಲು 12 ಇತ್ತು ಈ ರೀತಿ, ಕೊರತದಿಂದ ಕೊಲ್ಯಾಪ್ಸ್ ಆಗಿ ಈಗ 8 ಮಾತ್ರ ಉಳ್ಕೊಂಡು 2005 ಇಸ್ವಿನಲ್ಲಿ ಕೊನೆಯದು. 9 ಇತ್ತು ಅಲ್ಲ, ಅದು ಕೊಲ್ಯಾಪ್ಸ್ ಆಗಿದೆ. ಈಗ 8 ಮಾತ್ರ ಉಳ್ಕೊಂಡಿದೆ. ಬನ್ನಿ. ಜನ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ ತುಂಬ ನೋಡೋದಕ್ಕೆ. ಒಂದು ಪ್ರಕೃತಿಯ ರಮಣೀಯವಾದ ಒಂದು ಸ್ಥಳ ಅಂತ ಅಂದರೆ ತಪ್ಪಾಗಲಾರ್ದು. ಬೇರೆ ಬೇರೆ ದೇಶಗಳಿಂದ ಬರ್ತಾರೆ ಇಲ್ಲಿಗೆ. ಬರತಕ್ಕಂಥ ಬಹುತೇಕ ಜನ ಮ್ಯಾಂಡರಿಯನ್ ದೇಶಗಳಿಂದ, ಚೈನಾ ಆಗ್ಬೋದು, ಟೈವಾನ್ ಆಗ್ಬೋದು, ಕೊರಿಯಾ ಆಗ್ಬೋದು, ಆ ಕಡೆಯಿಂದ ಜಾಸ್ತಿ ಬರ್ತಾರೆ. ಜೊತೆಗೆ ಭಾರತೀಯರು ತುಂಬ ಸಾಕಷ್ಟು ಜನ ಕಾಣಿಸ್ತಾರೆ. ಭಾರತದ ಎಲ್ಲ ಭಾಗಗಳಿಂದನೂ ಜನ ಇಲ್ಲಿ ಬಂದು ನೋಡ್ತಾ ಇದ್ದಾರೆ. ಜೊತೆಗೆ ಯುರೋಪಿಯನ್ಸು, ಅಫ್ಕೋರ್ಸ್ ಅಮೇರಿಕಾದವರು ಯುರೋಪಿಯನ್ಸ್ ಇಲ್ಲೇ ಇರ್ತಾರೆ. ಅದಲ್ಲದೆ ಹೆಚ್ಚಾಗಿ ಬರೋರು ಚೈನಾ ಮತ್ತು ಭಾರತದಿಂದ ಅಂತ ಅನಿಸುತ್ತೆ. ಯಾವ ರೀತಿ ಆ ಒಂದು ಗುಡ್ಡೆ ಕೊರತದಿಂದ ಉಂಟಾಗಿದೆ ನೋಡಿ, ಮಧ್ಯದಲ್ಲಿ ಸೀಳು ಬಿಟ್ಟಿರೋದನ್ನು ಕಾಣಿಸ್ತದೆ. ಯಾವ ರೀತಿ ನಿಂತಿದೆ ಸುತ್ತ, ಇಲ್ಲ ಥರ ಗೋಡೆ ಕಟ್ಟಿದೆಯಾ ಅಂತ ಅನಿಸುತ್ತೆ. ಮೇಲ್ಗಡೆ ನೋಡಿ, ಒಂದು ಸ್ವಲ್ಪ ಗಿಡಗಳು ಬೆಳೆದಿದೆ. ಸುತ್ತ ಸಮುದ್ರ, ಮಧ್ಯದಲ್ಲಿ ನಿಂತಿದೆ ಒಂದು ಗೋಡೆ. ಇದು ಒಂದು ನೋಡಿ, ಇದು ಹೇಗೆ ಇಲ್ಲಿ ನೋಡಿ
ಯಾವ ರೀತಿ ಕೊರೆದಿದೆ ನೋಡಿ, ಲೈನ್ಸ್ಗಳು ಕೊರೆದಿ ಕಾಣಿಸುತ್ತೆ ನೋಡಿ. ಅಂದರೆ ಸಾವಿರಾರು ವರ್ಷಗಳಿಂದ ಈ ಸಮುದ್ರದ ಅಲೆಗಳು ಬಂದು ಅಪ್ಪಳಿಸಿ ಕೊರೆದಿರತಕ್ಕಂಥ ಲೈನ್ಗಳು, ಬೇರೆ ಬೇರೆ ಕಲರ್ಗಳು, ಅಂದರೆ ಬೇರೆ ಬೇರೆ ಸಮಯದಲ್ಲಿ ಅದು ಕೊರೆದಿದೆ ಅನ್ನೋದು ಗೊತ್ತಾಗುತ್ತೆ. ಪ್ರಕೃತಿಯ ಒಂದು ಅವತಾರ ಅಂತ ಅನ್ಬೋದು. ಅಪೋಸ್ಟಲ್ಸ್ ಅಂದರೆ ದೇವದೂತಗಳು, ಅಂದರೆ ದೇವರೇ ಕಳಿಸಿರೋ 12 ದೇವತೆಗಳು. ಏನು ಕ್ರಿಶ್ಚಿಯಾನಿಟಿಲಿ ಬೋಧಿಸ್ತಾರೆ, ಜೇಸಸ್ ಕ್ರಿಸ್ತನ 12 ದೇವದೂತಗಳು, ಆ ದೇವದೂತಗಳ ಅಂತ ಅನಿಸುತ್ತೆ ಈ ಅಪೋಸ್ಟಲ್ಸ್ ನೋಡಿದ್ರೆ. ಅದರಲ್ಲಿ 12 4 ಕರ್ಗೋಗಿದೆಯಂತೆ, ಇನ್ನು 8 ಉಳ್ಕೊಂಡಿದೆ. ಆ 8 ಇವಾಗ ತೋರಿಸ್ತಾ ಇರೋದು ಒಂದು ನೋಡಿ, ಈಗೆಲ್ಲ ಕಾಣಿಸ್ತಾ ನೋಡು ಒಟ್ಟಿಗೆ. ಇಲ್ಲಿ ಮೊದಲನೇದು, ಇಲ್ಲಿ 4 ಕಾಣಿಸ್ತದೆ. ನೀವು ಮಂಗಳೂರು ಹತ್ರ ಒಂದು ಇದರಲ್ಲಿ ನೋಡಿದ್ದೆ ಕಲ್ಲುಗಳು, ಕಲ್ಲುಗಳೇ ಕೊರೆದು ಒಂದು ಥರ ಬೇರೆ ಬೇರೆ ರೀತಿಯಲ್ಲಿ ಕಟ್ಟಡಗಳು ಕನ್ಸ್ಟ್ರಕ್ಷನ್ ಮಾಡೋದಂಗೆ ಕಾಣಿಸ್ತಾ ಇತ್ತು. ಅದು ಸೆಂಟ್ ಫಿಲಾಮಿನಾಸ್ ಅಥವಾ ಸೆಂಟ್ ಲೂಯಿಸ್ ಏನೋ ಐಲ್ಯಾಂಡ್ ಅಂತ ಅಂತಾರೆ, ಮರೆತೋಗಿದೆ ಅದು. ಇನ್ನೊಂದ್ಸರಿ ಹೇಳ್ತೀನಿ ಕೇಳ್ಕೊಂಡು. ಅದೇ ರೀತಿ ಅದು ಜ್ಞಾಪಕ ಬರ್ತಾ ಇದೆ, ಆದರೆ ಅಲ್ಲಿ ನಾವು ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿಲ್ಲ. ಹಾಗಾಗಿ ವಿದೇಶಿಗಳು ಬಂದು ಅದನ್ನು ನೋಡೋದಿಲ್ಲ. ಇಲ್ಲಿ ಬರೀ ಮಣ್ಣು ಕರಗಿರೋದನ್ನ ತೋರಿಸಿ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ತಾ ಇದ್ದಾರೆ, ಅಂದರೆ ವಿದೇಶಿಗಳನ್ನ ಆಕರ್ಷಿಸಿ. ನಮ್ಮಲ್ಲಿ ಇದಕ್ಕಿಂತ ಚೆನ್ನಾಗಿರೋದು ಮಂಗಳೂರು ಹತ್ರದ ಕಲ್ಲುಗಳು, ಇದರ 100 ಆಕರ್ಷಕವಾಗಿದ್ದಾವೆ. ಆದರೆ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟಿಲ್ಲ, ಜೊತೆಗೆ ಡೆವಲಪ್ ಮಾಡಿಲ್ಲ. ಟೂರಿಸಮ್ನ ಮಾಡಿದ್ರೆ ಇನ್ನೂ ಹೆಚ್ಚು ಆಕರ್ಷಕವಾಗಿ ಕಾಣಿಸ್ತವೆ. ಜೊತೆಗೆ ಈ ಒಂದು ಟೂರಿಸಮ್ಮಿಂದ ಏನು ಇದೆ ಅದನ್ನು ಹೆಚ್ಚು ಪ್ರಚಾರಗೊಳಿಸಿ ಅಲ್ಲಿ ಟೂರಿಸಮ್ ಜಾಗದಲ್ಲಿ ಹೆಚ್ಚೆಚ್ಚು ಸವಲತ್ತುಗಳನ್ನು ಕೊಟ್ಟಿದ್ರೆ ಆಗ ಇನ್ನೂ ಹೆಚ್ಚೆಚ್ಚು ಟೂರಿಸ್ಟನ್ನು ನಾವು ಆಕರ್ಷಿಸ್ಬೋದು. ಆ ನಿಟ್ಟಿನ ಹತ್ರ ಸರ್ಕಾರ ಗಮನ ಹರಿಸ್ಬೇಕು. ನೋಡಿ ಯಾವ ರೀತಿ ಸವಲತ್ತುಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಜನಗಳನ್ನ ಆಕರ್ಷಿಸ್ತಾರೆ ಇಲ್ಲಿ ಹೋಗೋದು ಬರೋದಕ್ಕೆ. ಯಾವ ರೀತಿ ಮೆಟ್ಲುಗಳನ್ನು ಕಟ್ಟಿ ಕೊಟ್ಟಿದ್ದಾರೆ ನೋಡಿ. ಜೊತೆಗೆ ಅಲ್ಲಿ ಒಂದು ಒಳ್ಳೆ ಒಂದು ರೆಸ್ಟೋರೆಂಟು ಇದೆ, ಟಾಯ್ಲೆಟ್ಸು ಫೆಸಿಲಿಟೀಸ್ ಇದೆ. ಹಾಗಾಗಿ ಜನ ಆಕರ್ಷಿಸಾಗಿ ಬರ್ತಾರೆ, ಜೊತೆಗೆ ಪಬ್ಲಿಸಿಟಿ ಕೊಡ್ತಾರೆ ಈ ಥರ ಇದೆ ಅಂತ. ಅದಕ್ಕೊಂದು ಹಿಸ್ಟ್ರಿ ಕಟ್ಟಿ ಅದನ್ನು ಹೆಚ್ಚು ಆಕರ್ಷಕವಾಗಿ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಏನಿದೆ ಅದನ್ನು ಟೂರಿಸಮ್ ಇಲಾಖೆ ಮಾಡ್ತಾ ಹೋದರೆ, ಈ ಒಂದು ಟೂರಿಸಮ್ ಈಸ್ ಎ ವೆರಿ ಬಿಗ್ ಇಂಡಸ್ಟ್ರಿ, 100 crore ಗಳಿಸ್ತಾರೆ. ಇಂಥ ಸಣ್ಣ ಸಣ್ಣ ದೇಶಗಳನ್ನೇ ಅಷ್ಟೊಂದು ಜನನ ಆಕರ್ಷಿಸಿದೆ. ಪ್ರಪಂಚದ ಅತ್ಯಂತ ದೊಡ್ಡ ದೇಶಗಳಲ್ಲಿ ಒಂದಾದ ಭಾರತದಲ್ಲಿ ಇಂಥ 100 ಸ್ಥಳಗಳಿದೆ, ಪ್ರೇಕ್ಷಣೀಯ ಸ್ಥಳಗಳು. ಅವುಗಳನ್ನ ಹೆಚ್ಚೆಚ್ಚು ಪ್ರಚಾರ ಕೊಟ್ಟಿದ್ದೆ ಆದರೆ ನಾವು ಇದು 100 ಗಳಿಸ್ಬೋದು. ಸರ್ಕಾರ ಈ ಕಡೆ ಗಮನ ಹರಿಸ್ಬೇಕು. Thank you for watching. Dr. C. Sharath Kumar signing off.